ಚುನಾವಣೆಗಾಗಿ ವೈದ್ಯ ವೃತ್ತಿಗೆ ರಾಜೀನಾಮೆ ಘೋಷಣೆ ಸರ್ಕಾರಿ ಕೆಲಸ ಬಿಟ್ಟು ಚುನಾವಣೆಗೆ ಸ್ಪರ್ಧಿಸೋಕೆ ಸಜ್ಜು ಡಾಕ್ಟರ್ ರೇವಣ್ಣಗೆ ಸಿಗುತ್ತಾ ಟಿ ನರಸಿಪುರ ಬಿಜೆಪಿ ಟಿಕೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಜೀನಿ ಹೆಲ್ತ್ ಮಿಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಆಲ್ರೆಡಿ ಟಿ ನರಸಿಪುರ ಅಂದ್ರೆ ಅಲ್ಲಿ ಬಿಜೆಪಿ ಭಾರತಿ ಅರವಿಂದ್ ಪ್ರತಿಭಾ ಎಲ್ಲರ ಕಾಂಪಿಟೇಷನ್ ಇದಕ್ಕಿದ್ದಂಗೆ ಹೊಸ ಹೆಸರು ಸೇರ್ಕೊಬಿಟ್ಟೈತೆ ಡಾಕ್ಟರ್ ರೇವಣ್ಣ ತಾಲೂಕು ಆರೋಗ್ಯ ಅಧಿಕಾರಿ ತಮ್ಮ ವೃತ್ತಿಗೆ ವಿದಾಯವನ್ನು ಘೋಷಿಸಿದ್ದಾರೆ ವಿ ಆರ್ ಎಸ್ ಅಪ್ಲೈ ಮಾಡಿದ್ದಾರೆ ಅದು ಅಕ್ಸೆಪ್ಟ್ ಕೂಡ ಆಗಿದೆ ಈಗ ಬಿ ಜೆ ಪಿಯಲ್ಲಿ ಟಿ ನರಸಿಪುರ ವಲಯದಲ್ಲಿ ಅತಿ ಹೆಚ್ಚಾಗಿ ಕೇಳಬರ್ತಿರುವಂಥ ಹೆಸರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಿದ್ದರೂ ಕೂಡ ಬಿ ಜೆ ಪಿಯ ಟಿಕೆಟ್ ಸಿಗುತ್ತೆ ನಾನು ವೈದ್ಯಕೀಯ ವೃತ್ತಿಗೆ ರಾಜೀನಾಮೆಯನ್ನು ಘೋಷಿಸಿದ್ದೇನೆ ಅಂತ ಇವತ್ತು ಹೊಸದಾಗಿ ಚರ್ಚೆ ಆಗ್ತಿರೋ ವಿಚಾರ ಟಿ ಟಿ ನನ್ಸಿಪುರ ತೊಂಬತ್ತೊಂಬತ್ತು ಐದು ತಿಂಕ ಭಾರತಿ ಶಂಕರ್ ಬಿಜೆಪಿಯಿಂದ ಗೆದ್ದಿದ್ರು ಅದಾದ್ಮೇಲೆ ಬಿಜೆಪಿ ಖಾತೆ ತೆರೆದಿರಲಿಲ್ಲ ಮಹಾದೇವಪ್ಪ ಉಳಿಸ್ಕೊಂಡ್ ಬಂದಿದ್ರು ಅಶ್ವಿನ್ ಕಳೆದ ಬಾರಿ ಮಹಾದೇವಪ್ಪ ಅವರನ್ನ ಸೋಲಿನ ಕೆಡ್ಡ ಹೌದು ಅಶ್ವಿನ್ ಎಮ್ ಎಲ್ ಎ ಆದ್ಮೇಲೆ ಮನೇಲಿ ಕೂತ್ಕೊಂಡಿಲ್ಲ ತನ್ನದೇ ಆದಂತ ಬ್ರ್ಯಾಂಡ್ ಮಾಡ್ಕೊಂಡವ್ರೆ ಕಳೆದ ಬಾರಿ ಪಕ್ಷ ಮತ್ತೆ ಎಲ್ಲರ ಸಂಘಟನಾ ಆಸಕ್ತಿಯಿಂದ ಗೆದ್ರು ಈಗ ಬ್ರ್ಯಾಂಡ್ ಅಶ್ವಿನ್ ಅಶ್ವಿನ್ ಒಬ್ಬ ಬೆಸ್ಟ್ ಎಂಎಲ್ ಎ ಆಗಿ ರೂಪುಗೊಂಡಿದ್ದಾರೆ ಅಲ್ಲಿ ಮಾಡ್ತಾ ಇದ್ದಾರೆ ಮಹದೇವಪ್ಪ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಇದೀಗ ಬಿಜೆಪಿ ಕ್ಯಾಂಡಿಡೇಟ್ ಬಿಜೆಪಿ ಕೂಡ ಸ್ಟ್ರಾಂಗ್ ಆಗಿದೆ ಇಲ್ಲ ಅಂತ ಏನಿಲ್ಲ ಎಲ್ಲರೂ ಸೇರಿ ಕಾರ್ಯಕರ್ತರು ಒಂದಾಗಿ ಚುನಾವಣೆ ಮಾಡಿದ್ದಾರೆ ಫೈಟ್ ಟ್ರಯಾಂಗಲ್ ಫೈಟ್ ಆಗುತ್ತೆ ಸೋಮಣ್ಣ ಅವ್ರು ನಗರಕ್ಕೆ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅಂತಿರುವ ಹಿನ್ನೆಲೆ ಕೂಡ ಶಕ್ತಿನ ಶಿಪ್ ಕೆಪಾಸಿಟಿ ವಿಜೇಂದ್ರಗೂ ಇದೆ ಸೋಮಣ್ಣಗೂ ಇದೆ ಸುಖಾದ್ ನೋಡಬೇಕು ಬಟ್ ರೇವಣ್ಣ ಕೊಡ್ತಾರ ಬಿಡ್ತಾರ ಅದ ಹೈಕಮಾಂಡ್ ನಾವಲ್ವಲ್ಲ ಹೌದು ಸೊ ರಾಜೀನಾಮೆ ಕೊಟ್ಟು ಅಂತಂದ್ರೆ ಹೈಕಮಾಂಡ್ ಎಲ್ಲ ಭರವಸೆ ಕೊಟ್ಟು ಕೊಡ್ತೀನಿ ಬನ್ನಿ ನೀವು ಅಂತ ಹೌದು ಬರ್ತಿರ್ಬೋದು ಒಳ್ಳೆ ಹೆಸರು ಇದೆಯಾ ರೇವಣ್ಣ ಅವ್ರಿಗೆ ಹೌದು ಇವಾಗ ಚರ್ಚೆ ಆಗ್ತಿರೋದು ಡಾಕ್ಟರ್ ಆಗಿ ಹೆಸರಿದೆ ವೈದ್ಯಕೀಯ ವೃತ್ತಿಯಲ್ಲಿ ಹೆಸರು ಇದೆ ಅಂತ ಮಂಡ್ಯದ ಜನ ಡಾಕ್ಟರ್ ಶಂಕರೇಗೌಡರು ಅವ್ರನ್ನೇ ಸೋಲಿಸ್ತಾರೆ ಮಂಡ್ಯ ಜನ ಇದು ನಮ್ಗ ಒಂದ್ ಇರೋದು ಮಂಡ್ಯ ಜಿಲ್ಲೆಗೆ ಒಂದ್ಕೊಂಡಂತ ಕ್ಷೇತ್ರ ಆ ನಮ್ಮ ಬನ್ನೂರ್ ಏನಲ್ಲ ಇದೆ ಅದು ಕೂಡ ಅಲ್ಲಿಗೆ ಮೊದ್ಲು ಬನ್ನೂರ್ ಅಂತ ಕ್ಷೇತ್ರ ಇತ್ತು ಹೌದು ವಿರಪ್ ಗೌಡ್ರ ಎಮ್ ಎಲ್ ನಂತರ ಬನ್ನೂರು ಸೇರ್ದಂಗೆ ಈಗ ಟಿ ನರಸಿಪುರ ಕ್ಷೇತ್ರ ಆಗಿದೆ ಮಳವಳ್ಳಿ ಶ್ರೀರಂಗಪಟ್ಟಣಕ್ಕೆ ಒಂದ್ಕಂಡಂಗೆ ಇರೋದೇ ಕ್ಷೇತ್ರ ಅಂತ ನಾನು ಅದೇಳ ಮಂಡ್ಯದಲ್ಲೇ ಐದು ರೂಪಾಯಿ ಡಾಕ್ಟರ್ನೇ ಮಂಡ್ಯ ಜನ ಗೆಲ್ಲಿಸ್ಲಿಲ್ಲ ಹಣ ಅಂತ ನೋಡ್ಕೊಂಡು ಹೋದ್ರು ಇಲ್ಲಿ ಹೆಂಗತ್ತೋ ಗೊತ್ತಿಲ್ಲ ನೋಡ್ಬೇಕು ಬಟ್ ನಮ್ಮ ನಮ್ ಶಂಕರೇಗೌಡ ಆಗ್ಬೋದು ಅವರು ಸೋಲ್ಸ್ಬಿಟ್ಟವ್ರೆ ಇದು ಫೇಮಸ್ ಇಲ್ದಿರೋ ಎಷ್ಟೋ ಜನ ಹೋಗುವ ವಿಧಾನಸೌಧ ಮೆಟ್ಲತ್ತಿಲ್ವಾ ಹೌದು ಅನುಕೂಲ ಆಗ್ಬೋದು ಅನುಕೂಲ ಆಗ್ಬೋದು ಎಸ್ ಜನ ಡಿಸೈಡ್ ಮಾಡ್ತಾರೆ ವೀಕ್ಷಕರ ನೀವು ಟಿ ನರ್ ಸಿಪುರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ತಿಳಿಸಿ ಹಾಗೆ ವಿಡಿಯೋವನ್ನ ಯಾರೇ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರದಲ್ಲಿ ಯಾರು ಎಂ ಎಲ್ ಎ ಸೂಕ್ತ ಅನ್ನೋದನ್ನ ಕಾಮೆಂಟ್ ಮಾಡಿ ಚುನಾವಣೆ ಬರ್ತಾ ಇದೆ ಇನ್ನೇನು ಕೆಲವೇ ದಿನಗಳು ಈ ಬಾರಿಯ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಕೊನೆಯಲ್ಲಿ ಒಂದು ಮೆಸೇಜ್ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರು ಹಾಕ್ಬಿಡಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಯೋಗ್ಯ ಅಭ್ಯರ್ಥಿ ಇದಾರೆ ಪಕ್ಷ ನೋಡಕ್ ಹೋಗ್ಬೇಡಿ ಜಾತಿ ನೋಡ್ಬೇಡಿ ಧರ್ಮ ನೋಡ್ಬೇಡಿ ಹ್ಮ್ ಯಾರು ಯೋಗ್ಯರಿದ್ದಾರೆ ಎಮ್ ಎಲ್ ಎ ಆಗ್ಲಿಕ್ಕೆ ಅವರನ್ನ ಆಯ್ಕೆ ಮಾಡಿ ಯೋಗ್ಯರನ್ನ ವಿಧಾನಸೌಧ ಕಳಿಸಿ ಇದು ನಮ್ಮ ಕಳಕಳಿ ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ